ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದಂತಹ ಡಿಜಿಟಲ್ ಇಂಡಿಯಾದವನ್ನು ಕಾರ್ಯರೂಪಕ್ಕೆ ತರುವಂತಹ ಕಾರ್ಯದಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳು ಏನಿದೆ ಸಿ ಎಸ್ ಸಿ ಅಂತಿದೆ ಈ ಸಾಮಾನ್ಯ ಸೇವೆಗಳ ಸೇವಾ ಕೇಂದ್ರಗಳ ಒಂದು ಕಾರ್ಯಕ್ರಮಗಳ ಒಂದು ಪಟ್ಟಿನೇ ತುಂಬ ವಿಶಾಲವಾಗಿರ್ತಕ್ಕಂಥದ್ದು ಸಾಕಷ್ಟು ಈ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಮೊದಲು ನಮ್ಗೆ ಕಾಣಿಸುವಂಥದ್ದೇ ನಮ್ಮ ಭಾರತದಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳು ಅದನ್ನು ಸಿ ಎಸ್ ಸಿಸ್ ಅಂತ ಕರಿತೀವಿ ನಾವು ಸುಮಾರು ನಮ್ಮ ಭಾರತದಲ್ಲಿ 4 ಲಕ್ಷ ಸಿ ಎಸ್ ಸಿ ಕೇಂದ್ರಗಳು ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಸರ್ಕಾರದ ಸಾಕಷ್ಟು ಯೋಜನೆಗಳು ಸಾಮಾನ್ಯ ಜನರ ಮನೆಯ ಬಾಗಿಲಿಗೆ ತಲುಪಬೇಕಂತಂದರೆ ಸಾಮಾನ್ಯ ಸೇವಾ ಕೇಂದ್ರಗಳ 4 ಲಕ್ಷ ಜನ ಇವರು ಇದರಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಡಿಜಿಟಲ್ ಇಂಡಿಯಾದ ಬೆನ್ನೆಲುಬೆ ಸಾಮಾನ್ಯ ಸೇವಾ ಕೇಂದ್ರಗಳು ಹಾಗಾಗಿ ಈ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಮೊದಲ ಬಾರಿಗೆ ಎನ್ ಡಿ ಎಲ್ ಎಮ್ ಅಂತ ನ್ಯಾಷನಲ್ ಡಿಜಿಟಲ್ ಲಿಟ್ರಸಿ ಮಿಷನ್ ಅಂತ ಏನು ಲಿಟ್ರಸಿ ಪ್ರೋಗ್ರಾಮ್ ಇತ್ತು ಸಾಕ್ಷರತಾ ಒಂದು ಪ್ರೋಗ್ರಾಮ್ ಇತ್ತು ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅವರು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಗೊಂಬಂದರು ಇದು ನಂತರ ನೆಕ್ಸ್ಟು ಪ್ರಧಾನಮಂತ್ರಿ ಡಿಜಿಟಲ್ ಸಾಕ್ಷರತಾ ಯೋಜನೆಯನ್ನು ಮತ್ತು ಈ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಕೊಟ್ಟರು ಇದರ ಮೂಲಕ ಇಡೀ ಸಾಕ್ಷರತೆಯನ್ನು ಎಲ್ಲ ಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಸಿ ಎಸ್ ಸಿ ಸಾಮಾನ್ಯ ಸೇವಾ ಕೇಂದ್ರಗಳು ನಿರಂತರವಾಗಿ ಮಾಡ್ತಾ ಬಂದಿದೆ ಹಾಗಾಗಿ ಪ್ರತಿ ಸಲ ನರೇಂದ್ರ ಮೋದಿಯವರು ಪ್ರತಿ ಸಲ ಅವರ ಒಂದು ಭಾಷಣದಲ್ಲಿ ನಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಉಲ್ಲೇಖ ಮಾಡುವಂಥದ್ದು ನಿರಂತರವಾಗಿ ನೀವು ನೋಡ್ತಾ ಬಂದಿದ್ದೀರಾ ಹಾಗಾಗಿ ಕರ್ನಾಟಕ ರಾಜ್ಯ ಕೂಡ ಸೇವಾ ಸಿಂಧು ಅನ್ನುವಂಥದ್ದನ್ನು ನಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಕೊಟ್ಟು ಸಾಕಷ್ಟು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಈ ಹಿಂದೆ ಮಾಡಿದರು ಸೊ ಹೀಗೆ ನಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳು ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಮತ್ತು ಇದರ ಒಂದು ಕಾಂಟ್ರಿಬ್ಯೂಷನ್ಸ್ ಏನು ಅನ್ನುವಂಥದ್ದನ್ನು ನಾವು ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತಹ ನಮ್ಮ ಜಿಲ್ಲಾ ವಿ ಎಲ್ ಎ ಸೊಸೈಟಿ ಹಾಗೂ ನಮ್ಮ ಆಡಳಿತ ಮಂಡಳಿ ನಿರ್ಧಾರ ಮಾಡಿದ್ದು ಈ ಸಂದರ್ಭದಲ್ಲಿ ಸಮಗ್ರವಾಗಿ ಏನು ಒಟ್ಟಾರೆಯಾಗಿ ನಮ್ಮ ಸಿ ಎಸ್ ಸಿ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದ್ರ ಅನ್ನೋದರ ಒಂದು ಕಾರ್ಯಾಗಾರವನ್ನು ಹಾಗೆ ನಮ್ಮ ಅಧಿಕಾರಿಗಳ ಜೊತೆ ಯಾವ್ಯಾವ ಯೋಜನೆಗಳನ್ನು ಹೇಗೆ ಅನುಷ್ಠಾನ ತರಬೇಕು ಅನ್ನುವಂಥದ್ದನ್ನು ಕಾರ್ಯಾಗಾರದ ರೂಪದಲ್ಲಿ ಇದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಈ ಸಿ ಎಸ್ ಸಿ ಉತ್ಸವವನ್ನು ಮಾಡ್ತಾ ಇದೆ ಇದೇ ಮಾರ್ಚ್ 10 ಕೋಲಾರ ರಂಗಮಂದಿರದಲ್ಲಿ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬೆಳಗ್ಗೆ 10 ರಿಂದ 4 ರವರೆಗೆ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳ ಅನಾವರಣವನ್ನು ಮಾಡುವಂಥ ಕೆಲಸ ಮತ್ತು ಅದರ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅದನ್ನು ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಒಂದು ಈ ಸಿ ಎಸ್ ಸಿ ಉತ್ಸವದಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಜಿಲ್ಲಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಪವನ್ ಸರ್ ಅವರು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಪ್ಪ ಸರ್ ಅವರು ಇದ್ರ ಬಗ್ಗೆ ನಾವು ಒಂದು ಪ್ರೆಸ್ ಮೀಟನ್ನು ಕರೆಸಿ ಎಲ್ಲರಿಗೂ ಇದನ್ನು ತಿಳಿ ಹೇಳುವಂಥ ಕೆಲಸ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳು ಕೂಡ ತುಂಬ ಉತ್ಸುಕರಾಗಿದ್ದಾರೆ ಈ ಒಂದು ಉತ್ಸವವನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ತಾವು ಎಲ್ಲ ಒಂದು ಪತ್ರಿಕಾ ಮಾಧ್ಯಮ ಮಿತ್ರರು ಇದಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ತಾವು ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.